ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತುಮಕೂರಿನ ಚೇತನ ವಿದ್ಯಾ ಮಂದಿರದ ಶ್ರೀರಕ್ಷ ಎಂಬ ವಿದ್ಯಾರ್ಥಿನಿ 625ಕ್ಕೆ 621 ಅಂಕ ಪಡೆದು ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಈ ವಿಷಯವನ್ನ ತುಮಕೂರು ದಕ್ಷಿಣ ಜಿಲ್ಲೆಯ ಡಿಡಿಪಿಐ ರಂಗದಾಮಯ್ಯ ಅವರು ಅಮೋಘ್ ಟಿವಿಗೆ ತಿಳಿಸಿ, ತುಮಕೂರಿನ ನಳಂದ ಪ್ರೌಢಶಾಲೆಯ ಭಾಗ್ಯಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ 625ಕ್ಕೆ 618 ಅಂಕ ಪಡೆದು ಎರಡನೇ ಸ್ಥಾನ ಪಡೆದುಕೊಂಡಿದ್ದಾರೆ. 51 ಶಾಲೆಗಳು ಶೇಕಡಾ 100ರಷ್ಟು ಫಲಿತಾಂಶ ಪಡೆದಿದ್ದರೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಕೆಂಪೇಗೌಡ ಖಾಸಗಿ ಶಾಲೆ ಮತ್ತು ತುಮಕೂರಿನ ರೆಡ್ ಕ್ರಾಸ್ ಶಾಲೆಯ ಶೂನ್ಯ ಫಲಿತಾಂಶ ಪಡೆದುಕೊಂಡಿದೆ ಎಂದು ಡಿಡಿಪಿಐ ಅವರು ಹೇಳಿದರು. ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯು 16ನೇ ಸ್ಥಾನದಲ್ಲಿದೆ. ತುಮಕೂರು ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷವು 75.2ರಷ್ಟು ಫಲಿತಾಂಶ ಪಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ ಎಂದು ಡಿಡಿಪಿಐ ತಿಳಿಸಿದರು. ತುಮಕೂರು ದಕ್ಷಿಣ ಜಿಲ್ಲೆಯ ಫಲಿತಾಂಶದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಪ್ರಥಮ ಸ್ಥಾನದಲ್ಲಿದ್ದರೆ ತುಮಕೂರು ತಾಲೂಕು 6ನೇ ಸ್ಥಾನಕ್ಕೆ ತಲುಪಿದೆ. ತುರುವೇಕೆರೆ ತಾಲೂಕು 2ನೇ ಸ್ಥಾನ, ತಿಪಟೂರು 3ನೇ ಸ್ಥಾನ, ಕುಣಿಗಲ್ 4ನೇ ಸ್ಥಾನ, ಗುಬ್ಬಿ 5ನೇ ಸ್ಥಾನ ಹೊಂದಿದೆ ಎಂದು ಹೇಳಿದರು. ಎಸ್ಎಸ್ಎಲ್ಸಿ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡೆದಂಥ ಎಸ್ಎಸ್ಎಲ್ಸಿ ಫಲಿತಾಂಶ, ನಮ್ಮ ತುಮಕೂರು ಜಿಲ್ಲೆ ಎಸ್ಎಸ್ಎಲ್ಸಿ ಫಲಿತಾಂಶದ ವಿವರ ಈ ರೀತಿ ಇದೆ. ಕಳೆದ 24 ಮಾರ್ಚ್ ಮತ್ತು ಏಪ್ರಿಲ್ ನಡೆದ ಜಿಲ್ಲೆಯ ಫಲಿತಾಂಶ ಬಂದು 75.28. ನಮ್ಮ ಜಿಲ್ಲೆ ರಾಜ್ಯದಲ್ಲಿ 16ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಳೆದ ಸ್ಥಾನದಲ್ಲಿ ನಮ್ಮ ಜಿಲ್ಲೆ 20ನೇ ಸ್ಥಾನದಲ್ಲಿತ್ತು. ಈ ಸಾರಿ ಅದನ್ನು 16ನೇ ಸ್ಥಾನಕ್ಕೆ ಅದು ಉತ್ತಮ ಪ್ರಗತಿ ಹೊಂದಿದೆ, ಮುಂದುವರೆದಿದೆ. ಒಟ್ಟು ಅಪಿಯರ್ ಆಗಿರತಕ್ಕಂಥ ಮಕ್ಕಳು 22,150 ಮಕ್ಕಳು ಅಪಿಯರ್ ಆಗಿದ್ದರು ಈ ಕಳೆದ ಪರೀಕ್ಷೆಯಲ್ಲಿ. ಪಾಸ್ ಆಗಿರತಕ್ಕಂಥ ಮಕ್ಕಳು 16,675 ಮಕ್ಕಳು. ಅದರಲ್ಲಿ ಬಾಲಕರ ಫಲಿತಾಂಶ ಬಂದುಬಿಟ್ಟು 66.92, ಬಾಲಕಿಯರ ಫಲಿತಾಂಶ ಬಂದುಬಿಟ್ಟು 84.59, ಒಟ್ಟು 75.28% ಪಡ್ಕೊಂಡಿದೆ. ಇದರಲ್ಲಿ ತಾಲೂಕುವಾರು ಫಲಿತಾಂಶವನ್ನು ನಾವು ಪರಿಶೀಲಿಸಲಾಗಿ ನೋಡಲಾಗಿ ಚಿಕ್ಕನಾಯಕನಹಳ್ಳಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ, ತುರುವೇಕೆರೆ 2ನೇ ಸ್ಥಾನವನ್ನು ಪಡ್ಕೊಂಡಿದೆ, ತಿಪಟೂರು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ, ಕುಣಿಗಲ್ 4ನೇ ಸ್ಥಾನವನ್ನು ಪಡ್ಕೊಂಡಿದೆ, ಗುಬ್ಬಿ 5ನೇ ಸ್ಥಾನವನ್ನು ಪಡ್ಕೊಂಡಿದೆ, ತುಮಕೂರು 6ನೇ ಸ್ಥಾನವನ್ನು ಪಡ್ಕೊಂಡಿದೆ. ಮತ್ತು ಅರ್ಬನ್ನು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳ ಫಲಿತಾಂಶವನ್ನು ನಾವು ಗಮನಿಸಲಾಗಿ ನಗರ ಪ್ರದೇಶದಲ್ಲಿ 7,692 ಮಕ್ಕಳು ಕುಂತಿದ್ರು, ಪಾಸ್ ಆಗಿರೋರು 5,886, ಪರ್ಸೆಂಟೇಜ್ ಬಂದುಬಿಟ್ಟು 76.52. ಗ್ರಾಮೀಣ ಪ್ರದೇಶದ ಮಕ್ಕಳು ಫಲಿತಾಂಶವನ್ನು ವೀಕ್ಷಿಸಲಾಗಿ 14,458 ಕುಳಿತಿದ್ರು ಮಕ್ಕಳು, ಪಾಸ್ ಆಗಿರತಕ್ಕಂಥ ಮಕ್ಕಳು 10,789, ಪರ್ಸೆಂಟೇಜ್ ಬಂದುಬಿಟ್ಟು 74.52. ಬಾಲಕಿಯರ ಬಾಲಕರದು ನಾವು ಬಾಲಕಿಯರದ ಫಲಿತಾಂಶವನ್ನು ನಾವು ಬಾಲಕಿಯರ ಬಾಲಕರ. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು, ಶಿರಾ ನಗರದ ವಾಸವಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿನಿ ಹರ್ಷಿತಾ ಮಂಜುನಾಥ್ 625ಕ್ಕೆ 624 ಅಂಕ ಪಡೆದು ರಾಜ್ಯಕ್ಕೆ 2ನೇ ಸ್ಥಾನವನ್ನ ಪಡೆದಿದ್ದಾರೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದ 2ನೇ ಟಾಪರ್ ಆಗಿ ಹೊರಹೊಮ್ಮಿರುವ ಹರ್ಷಿತಾ ಮಂಜುನಾಥ್ 625ಕ್ಕೆ 624 ಅಂಕ ಪಡೆದಿದ್ದಾರೆ. ವಾಸವಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿನಿ ಹರ್ಷಿತಾ ಮಂಜುನಾಥ್ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಮುಖೇನ ಶಾಲಾ ಆಡಳಿತ ಹಾಗೂ ಪೋಷಕರ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ನನ್ನ ಹೆಸರು ಹರ್ಷಿತಾ ಅಂತ, ನಾನು ವಾಸವಿ ವಿದ್ಯಾಸಂಸ್ಥೆ ಶಿರಾಸ್ ತಾಲೂಕಲ್ಲಿ ಓದ್ತಾ ಇರೋದು. ಇವತ್ತು 625ಕ್ಕೆ 624 ತೆಗೆದು ತುಂಬಾ ಖುಷಿ ಆಗಿದೆ. ಇದಕ್ಕೆ ಪ್ರೇರಣೆ ಏನಪ್ಪಾ ಅಂದ್ರೆ ನಮ್ಮ ಟೀಚರ್ಸು, ನಮ್ಮ ಪೇರೆಂಟ್ಸು, ಅಪ್ಪ ಅಮ್ಮ ಮತ್ತೆ ಮ್ಯಾನೇಜ್ಮೆಂಟ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನಗೆ ಸೈನ್ಸ್ ತಗೋಬೇಕು ಅನ್ನೋ ಇಷ್ಟ ಇದೆ, ಸೈನ್ಸ್ ತಗೊಂಡು ಡಾಕ್ಟರ್ ಆಗ್ಬೇಕು ಅನ್ನ. ನಮ್ಮ ಅಪ್ಪ ಅಮ್ಮ ಬೆಳಗ್ಗೆ ಎದ್ದು ಕರೆಕ್ಟ್ ಟೈಮ್ಗೆ ಊಟ ಮಾಡಿ, ಅಡುಗೆ ಮಾಡಿ, ಮತ್ತೆ ಓದೋದಕ್ಕೆ ಹೆಲ್ಪ್ ಮಾಡಿ, ರಾತ್ರಿ ಪೂರ್ತಿ ಓದೋವರೆಗೂ ನಮ್ಮ ಜೊತೆ ಇದ್ದು ಸಪೋರ್ಟ್ ಮಾಡಿದ್ದಾರೆ. ಕಡಿಮೆ ಬಂದ್ರೆ, ಬೇಜಾರಾದ್ರೆ, ಇಲ್ಲ ಆಗುತ್ತೆ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ. ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಟೀಚರ್ಸು ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ.
ಪ್ರತಿ ಎಕ್ಸಾಮ್ಸ್ ಅಲ್ಲೂ ಅಷ್ಟೇ ಫಸ್ಟಿಂದಲೂ ಸ್ಕೂಲ್ ಸ್ಟಾರ್ಟ್ ಆದಾಗಿಂದಲೂ ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಥ್ಯಾಂಕ್ಸ್. ಪಾವಗಡ ತಾಲೂಕಿನ ಬಿ ಹೊಸಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿನ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಪ್ರೇಮ ಜ್ಯೋತಿ, ಭಾರತದಲ್ಲಿ ಮಹಿಳೆ ಇಂದು ವಿದ್ಯಾವಂತಳಾಗುತ್ತಿದ್ದಾಳೆ ಎಂದರೆ ಅದು ಬಿ ಆರ್ ಅಂಬೇಡ್ಕರ್ ನಮಗೆ ಕೊಟ್ಟಿರುವ ಸಂವಿಧಾನದ ಕೊಡುಗೆಯಿಂದ ಮಾತ್ರ ಸಾಧ್ಯವಾಗಿದೆ. ದೇಶದಲ್ಲಿ ಮಹಿಳೆ ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ ಎಲ್ಲರಿಗೂ ಶಿಕ್ಷಣ, ಅವಕಾಶ, ಆಸ್ತಿ, ಪದವಿ ಎಲ್ಲವೂ ಇಂದು ಲಭಿಸುತ್ತಿರುವುದು ಸಂವಿಧಾನದ ಕೊಡುಗೆಯಾಗಿದೆ. ಲಭ್ಯವಿರುವ ಎಲ್ಲ ಅವಕಾಶಗಳನ್ನು ಮಹಿಳೆಯರು, ಶ್ರಮಿಕ ಸಮುದಾಯದವರು ಬಳಸಿಕೊಂಡು ಸದೃಢರಾಗಬೇಕು. ಎಲ್ಲರ ಪ್ರಗತಿಯೊಂದಿಗೆ ದೇಶದ ಪ್ರಗತಿ ಸಾಧ್ಯ. ಅದು ಕೇವಲ ಕೆಲವೇ ಸಮುದಾಯ ಅಥವಾ ವ್ಯಕ್ತಿಗಳ ಪ್ರಗತಿಯಿಂದ ಅಲ್ಲ ಎಂದು ತಿಳಿಸಿದರು. ಅಲ್ಲ, ಕೂಲಿ ಕಾರ್ಮಿಕರು ಇವತ್ತು ಕೂಡ ಕೂಲಿ ಪಡ್ತಾರೆ. ಸೊ ಇದಕ್ಕೆಲ್ಲ ಕಾರಣ ನಾವೆಲ್ಲರೂ ಚಿರಋಣಿಯಾಗಿರ್ಬೇಕು. ಅದಕ್ಕೆ ಕಾರಣ ಇವರೊಬ್ಬರೇ ಏಕೈಕ ವ್ಯಕ್ತಿ. ಅವರು ಅವ್ರ ಹತ್ತಿಲ್ಲ, ಶಿಕ್ಷಣ ಹಕ್ಕುಗಳನ್ನ ಕೊಟ್ಟಿಲ್ಲ, ಮಹಿಳೆಯರಿಗೆ ಹಕ್ಕುಗಳನ್ನ ಕೊಟ್ಟಿಲ್ಲ. ಇವತ್ತು ಮಹಿಳೆಯರಿಗೆ ಎಷ್ಟೋ ದೌರ್ಜನ್ಯಗಳು ನಡೀತಾ ಇದೆ. ಆದ್ರೆ ಇವತ್ತು ನಾವು ಕ್ಷೇಮವಾಗಿ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗುತ್ತೆ ಅಂತ ಒಂದು ಧೈರ್ಯ ಇದೆ ಅಂತಂದ್ರೆ ಅದು ಅವ್ರು ಕೊಟ್ಟಿರೋ ಕಷ್ಟಗಳು. ಇವತ್ತು ಕೂಲಿ ಕಾರ್ಮಿಕರಾಗಿ ಹೆಣ್ಮಕ್ಳು ಗಂಡ್ಮಕ್ಳು ವ್ಯತ್ಯಾಸ ಇಲ್ದೇನೆ ದುಡಿತಾರೆ. ಸ್ಯಾರಿ ಗಂಜಿಗಾಗಿ ಸೇರಿಗಾಗಿ ಸುರಿಸುವ ಊರೂರು ತಿರುಗುವರಯ್ಯ, ಈ ನಾಡು ಕಟ್ಟಿದವರು ನಾವೆಲ್ಲಿಗೋಗಬೇಕು ಕೂಲಿಯ ಮುಂದಿನ ದಿನಗಳಲ್ಲಿ ಅಂತ ಒಂದು ಪರಿಸ್ಥಿತಿ ಇದೆ. ಇವತ್ತು ಕೈಗಾರಿಕಾ ಹೋಗಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಜನರನ್ನು ತಮ್ಮ ದುಡಿಮೆಗೋಸ್ಕರ ಹಳ್ಳಿಗಳನ್ನು ಬಿಟ್ಟು ಗ್ರಾಮಾಂತರ ಪ್ರದೇಶಗಳನ್ನು ಬಿಟ್ಟು ಇವತ್ತು ವಲಸೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಇಲ್ಲೆಲ್ಲ ರೈತರು ಕೈ ಕಟ್ಕೊಂಡು ಕೂತ್ಕೊಳ್ಳೋರು. ಯಾಕಂದ್ರೆ ಕಡಲೆ ಬೀಜ ಹಾಕಿದ್ರೆ 30-40 ಸಾವಿರ ಖರ್ಚಾಗುತ್ತೆ, ಅಲ್ಲಿ ಬರೋದು 1,000 15,000 ಪಾಪ ಹೇಳ್ತಿರ್ತಾರೆ ಅವರೆಲ್ಲ. ಇದು ಪರಿಸ್ಥಿತಿ ವಸ್ತುಸ್ಥಿತ. ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು, ಕಾರ್ಯಕ್ರಮ ರೂಪಿಸ್ಬೇಕು ರೈತರ ಪರವಾಗಿ. ಇವತ್ತು ಅವಕಾಶ ಇದೆ. ಜಯಂತಿಯ ಅಂಗವಾಗಿ ಗ್ರಾಮದ ಪುರಬೀದಿಗಳಲ್ಲಿ ಕಳಶಗಳ ಸಮೇತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಪುರ ಮೆರವಣಿಗೆ ನಡೆಸಲಾಯಿತು. ನಂತರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಂಜಿನ ನಾಯಕ ಸೇರಿದಂತೆ ವಿವಿಧ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿತ್ತು. 2,000 ಎಕರೆ ಬಾಳೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕಿದ್ದು ನ್ಯಾಯಯುತ ಪರಿಹಾರವನ್ನ ಒದಗಿಸಿಕೊಡಬೇಕು ಅಂತ ರೈತ ಸಂಘದಿಂದ ಮನವಿ ಮಾಡಿದ್ದಾರೆ. ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ರೈತರು ಬೆಳೆದಿದ್ದ ಬಾಳೆ ಬೆಳೆ ಸಂಪೂರ್ಣವಾಗಿ ನೆಲೆ ಕಚ್ಚಿತು. ಲಕ್ಷಾಂತರ ಹಣ ಸಾಲ ಮಾಡಿ ಫಸಲು ಮಾಡಿದ್ದ ರೈತರು ಲಾಭದ ನಿರೀಕ್ಷೆಯಲ್ಲಿದ್ದರು. ಆದರೆ ರೈತರ ಕನಸಿಗೆ ತಣ್ಣೀರೆರಚಿದ ಮಳೆ ಫಸಲನ್ನ ನಾಶಪಡಿಸಿದೆ. ಸರ್ಕಾರದ ವತಿಯಿಂದ ಪ್ರಕೃತಿ ವಿಕೋಪದಡಿ ಎಕರೆಗೆ 6,800 ರೂಪಾಯಿ ನೀಡಲು ಮುಂದಾಗಿರುವುದು ಅವೈಜ್ಞಾನಿಕ ನಡೆಯಾಗಿದೆ. ಆದುದರಿಂದ ಸರ್ಕಾರಕ್ಕೆ ರೈತರ ಸಂಕಷ್ಟವನ್ನ ಮನದಟ್ಟು ಮಾಡುವ ಮೂಲಕ ನ್ಯಾಯಯುತ ಪರಿಹಾರ ಒದಗಿಸಿ ಕೊಡಬೇಕು ಎಂದು ರೈತ ಸಂಘದಿಂದ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಿದರು. ರೈತರ ಮನವಿ ಸ್ವೀಕರಿಸಿದ ಶಾಸಕ ಗಣೇಶ್ ಪ್ರಸಾದ್ ಸರ್ಕಾರದ ಗಮನಕ್ಕೆ ತರುವ ಮೂಲಕ ನ್ಯಾಯಯುತ ಪರಿಹಾರ ಒದಗಿಸಿ ಕೊಡುವ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಪುಟ್ರನ್ ಕಟ್ಟರದು ಇದಿದೆ, ಅದಕ್ಕೆ ಸಹಮತ ಜಾಸ್ತಿ ಕೊಡಿಸ್ಬೇಕು ಅಂತ. ಎಷ್ಟು ಕೊಡಿಸ್ತಾರೆ ಅನ್ನೋದು ಎಷ್ಟು ನಾವೊಂದು ನಾವು ಸರ್ಕಾರದಲ್ಲಿ ಇರೋದ್ರಿಂದ ಸರ್ಕಾರದ ನೋಡ್ಕೊಂಡು ಹೇಳ್ತೀವಿ. ಅದೊಂದು ಏನೋ ಎಷ್ಟಾಗ್ತದೆ ಮ್ಯಾಕ್ಸಿಮಮ್ ಮಾಡಿಸ್ಕೊಡೋ ಪ್ರಯತ್ನ ಪಡ್ತೀವಿ, ಅದ್ರ ಬಗ್ಗೆ ಏನಿದಿಲ್ಲ. ಎರಡನೇದು ಇದು ಹೇಳಿದಿರಲ್ಲ, ಕೆರೆದು ಒಟ್ಟಿಗೆರೆ ಕೆರೆದು ಈಗ ಟೆಸ್ಟ್ ಮಾಡಿದ್ದಾರೆ. ಮೊನ್ನೆ 1ನೇ ತಾರೀಕು 2ನೇ ತಾರೀಕು ಟ್ರಯಲ್ ರನ್ ಮಾಡಿದ್ದಾರೆ. ಮೋಟರ್ಗಳೆಲ್ಲ ಒಂದು ಎಲ್ಲ ಏನಾಗಿದೆ ಅಂತ ಅಲ್ಲಿ ಮೇಲಾಪುರ ಕೆರೆ ಅಲ್ಲಿ ಮಾಡಿದ್ವಿ. ಅದ್ರ ಪ್ರಕಾರ ಅವ್ರು ಮಾಡ್ತಾರೆ ಆಗ್ತದೆ. ಈಗ ನಲ್ಲೂರಮ್ಮನೆ ಕೆರೆಯವರೆಗೂ ಅದು ತಲುಪಿದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿದ್ದೀವಿ. ಗಾಂಧಿ ಗ್ರಾಮದ್ದು ಮಳವಳ್ಳಿ ಕೆರೆಯವ್ರಿಗೆ ಎಲ್ಲ ಕೆರೆಗಳು ಆಲ್ಮೋಸ್ಟ್ ತುಂಬಿರ್ಬೇಕು ಅಂತ ಗೊತ್ತಾಗ. ಆಮೇಲೆ ಇದ್ದಿದೆಯಲ್ಲ ಅದು ಮಲೈನ್ಪುರ ಅಲ್ಲ ಬೇರೆಂಬಡಿ, ಈಗ ಮುಳವಳ್ಳಿ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಅದು ಫಾರೆಸ್ಟ್ ಪರ್ಮಿಷನ್ ಕೊಡೋದು ಸ್ವಲ್ಪ ಸಮಸ್ಯೆ. ಯಾಕಂದ್ರೆ ಕಾಡು ಇದು ಇರೋದ್ರಿಂದ ಕಾಡು ಪ್ರದೇಶ ಇರೋದ್ರಿಂದ ಅದು ಆಗಲೇ ನಮ್ಮ ತಂದೆ ಇದ್ದಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಅರ್ಜಿ ಕೊಟ್ಟಿದ್ದೀನಿ ಅದಲ್ಲ, ಅದು ಆಗಿ ಪ್ರಪೋಸಲ್ ಕೊಟ್ಟಿದ್ದು ಫಾರೆಸ್ಟ್ ಏರಿಯಾ ಅಂತ ಹೇಳಿ ಅದು ಪೆಂಡಿಂಗ್ ಇಟ್ಟವ್ರೆ. ಅದಕ್ಕೆ ನಾವು ಬೇರೆ ವ್ಯವಸ್ಥೆ ಮಾಡಬೇಕು ಎಂಬ ಗಮನಿಸ್ತಾರೆ. ಕೇಂದ್ರದಿಂದ ಮಾಡ್ಬೋದು ಸರ್? ಅದೇ ಇಲ್ಲ, ಕೇಂದ್ರದಿಂದ ಮಾಡಿದ್ರೆ ಒಂಥರ ಸಮಸ್ಯೆ ಇರುತ್ತೆ. ಕೆರೆ ನೀರು ಮಾಡೋದು
ರೋಡ್ ಬಂದು ಒಂಬತ್ತರಿಂದ ಆರು ಗಂಟೆ ಬಿಟ್ಟಿರುತ್ತೆ. ಕೇರಳ ತಪ್ಪಿಟ್ಟು ಇನ್ನೊಬ್ಬ ಪ್ರಾವಿಜನ್ ಬ್ಯಾನ್ ಮಾಡಿ ವೆಹಿಕಲ್ಸ್ ಓಡಕ್ ಮಾಡಿ ಅಂತ ಅವ್ರು ಆಗ್ಲೇ ಇದು ಮಾಡ್ತಾರೆ. ಅದನ್ನ ನಾವು ವಿರೋಧ ಮಾಡ್ತೀವಿ, ಸರ್ಕಾರದ ವಿರೋಧ ಮಾಡ್ತೀವಿ ಯಾವುದೇ ಕಾರಣಕ್ಕೂ. ಈ ವೇಳೆ ರೈತ ಸಂಘ ತಾಲೂಕು ಅಧ್ಯಕ್ಷ ನಾಗಪ್ಪ, ಉಪಾಧ್ಯಕ್ಷ ಮಹೇಶ್, ಮಹದೇವ ಶೆಟ್ಟಿ, ಪುಟ್ಟಸ್ವಾಮಿ, ಗಣೇಶ್ ಇತರರು ಹಾಜರಿದ್ದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಚಾಮರಾಜನಗರದ ಪ್ರಮುಖ ರಸ್ತೆಗಳಲ್ಲಿ ಡಿಕೆಶಿ ಭಾವಚಿತ್ರಕ್ಕೆ ಮಸಿಯನ್ನ ಬಳೆದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಚಾಮರಾಜನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ಭುವನೇಶ್ವರಿ ವೃತ್ತದ ರಾಷ್ಟೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಡಿಕೆಶಿ ಭಾವಚಿತ್ರಕ್ಕೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಡಿಕೆಶಿ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಅವರು ಸಿಬಿಐಗೆ ಪ್ರಕರಣ ವಹಿಸುವಂತೆ ಹಾಗೂ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಿ ಎಂದ ಅವರು ಎಸ್ಐಟಿ ರಾಜ್ಯ ಸರ್ಕಾರದ ಕೈಗೊಂಬೆ ಎಂದು ಲೇವಡಿ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ತನ್ನ ಹಿಡಿತದಲ್ಲಿ ಕಾನೂನುಗಳನ್ನು ಇಟ್ಕೊಂಡು ಇವತ್ತು ದುರುಪಯೋಗ ಪಡಿಸ್ಕೊಳ್ತಾರಂತ ಇಡೀ ರಾಜ್ಯ ಜನತೆ ನೋಡ್ತಾ ಇದೆ. ಇವತ್ತು ಏನು ಪೆನ್ ಡ್ರೈವ್ನ ಹೊರಗಡೆ ತಂದು ಮಹಿಳೆಯರ ಮಾನಹರಣ ಮಾಡಿದಂಥ ಫೋಟೋಟಿಗಳನ್ನು ಹೊರದೇಶಕ್ಕೆ ಕಳಿಸಿ ಇವರೇ ಪೆನ್ ಡ್ರೈವ್ಗಳನ್ನು ಸೇಲ್ ಮಾಡಲಿಕ್ಕೆ ಬಿಟ್ಟು ಇವತ್ತು ಅಮಾಯಕರನ್ನ ಬಂಧಿಸೋದ್ರ ಜೊತೆಗೆ ಇವತ್ತು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಲಿ ಅದಕ್ಕೆ ನಾವೆಲ್ಲ ಜೆಡಿಎಸ್ ಪಕ್ಷ ಎಲ್ಲಾ ಕಡೆ ಸಿದ್ಧವಾಗಿದೆ ಕಾನೂನನ್ನ ಎದುರಿಸಲಿಕ್ಕೆ. ಮತ್ತೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಕಾನೂನುಬದ್ಧವಾಗಿ ಶಿಕ್ಷೆ ಆಗಲೇಬೇಕು ಅದಕ್ಕೆ ನಮ್ಮ ಸಹಮತ ಇದೆ. ಆದರೆ ಈ ದಿನ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಎಸ್ಐಟಿಯನ್ನು ಬಳಸ್ಕೊಂಡು ನಿರಪರಾಧಿಗಳಿಗೆ ಬಿಟ್ಟು ಅಪರಾಧಿಗಳನ್ನ ಬಿಡಬೇಕು, ನಿರಪರಾಧಿಗಳನ್ನ ಒಳಗಡೆ ಹಾಕಬೇಕು ಅನ್ನೋ ನೀತಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರುವಂಥ ಆಡಿಯೋಗಳು ಇವತ್ತು ರಾಜ್ಯಾದ್ಯಂತ ಪ್ರಚಲಿತವಾಗ್ತಾ ಇದೆ. ಇವರ ವಿರುದ್ಧವಾಗಿ ಇವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಯಾರ್ಯಾರು ಈ ಪೆನ್ ಡ್ರೈವ್ಗಳನ್ನು ಹಂಚಿ ಮಹಿಳೆಯರ ಮಾನಹರಣ ಮಾಡಿದರೆ ಅವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತೇಳಿ ನಾ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಸುದ್ದಿಗೋಷ್ಠಿಯನ್ನ ನಡೆಸಿತು. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿತು. ಬಾಗಲಕೋಟೆಯ ಮೆಳ್ಳಿಗೇರಿ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿಯಾಗಿರುವ ವಿದ್ಯಾರ್ಥಿನಿ ಅಂಕಿತಾ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಮೂಲತಃ ವಜ್ರಮಟ್ಟಿ ಗ್ರಾಮದ ನಿವಾಸಿಯಾಗಿರುವ ವಿದ್ಯಾರ್ಥಿನಿ ಪ್ರಯತ್ನವನ್ನ ಮೆಚ್ಚಿ ಜಿಲ್ಲಾಡಳಿತ ಪರವಾಗಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅಭಿನಂದನೆ ತಿಳಿಸಿ ಹಾರೈಸಿದ್ದಾರೆ. ಸರ್, ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗಿರಿ ಸರ್, ತಾಲೂಕು ಮುದು. ಖುಷಿ ಬಹಳ ಐತ್ರಿ? ಫುಲ್ ಖುಷಿ ಆಗಿದೆ ಸರ್. ನಮ್ಗಿಂತ ನಮ್ ಟೀಚರ್ಸ್ ಗೆ ಪೇರೆಂಟ್ಸ್ ಗೆ ಫುಲ್ ಖುಷಿ ಆಗಿದೆ. ಮುಂದಿನ ನಮ್ ಕನಸು ಸರ್, ಪಿ ಯು ಸೈನ್ಸ್ ಮಾಡ್ಕೊಂಡು ಆ ನಂತರ ಐಎಎಸ್ ಆಫೀಸರ್ ಆಗ್ಬೇಕು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ತಾಪಕ್ಕೆ ಮುಂಜಾನೆಯೇ ಶ್ರೀನಿವಾಸ ಶೆಟ್ಟಿ ಅವರ ಬುಕ್ ಬೈಂಡಿಂಗ್ ಹಾಗೂ ಎಲೆಕ್ಟ್ರಾನಿಕ್ ಅಂಗಡಿ ವಿದ್ಯುತ್ ಅವಘಡಕ್ಕೆ ಸುಟ್ಟು ಭಸ್ಮವಾದ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಂಭವಿಸಿದೆ. ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಸಿಲಿನ ಜಳ ಮುಂಜಾನೆಯೇ ಕಾವೇರುತ್ತಿರುವುದರಿಂದ ಜನರು ಎಂಥ ಬಿಸಿಲು ಮಾರಯ್ಯ ಎಂದು ಹೌಹಾರಿದ್ದಾರೆ. ಈ ಬಿಸಿಲಿನ ತಾಪಕ್ಕೆ ಶ್ರೀನಿವಾಸ ಶೆಟ್ಟಿ ಎಂಬುವರ ಬುಕ್ ಬೈಂಡಿಂಗ್ ಹಾಗೂ ಎಲೆಕ್ಟ್ರಾನಿಕ್ ಅಂಗಡಿ ಭಸ್ಮವಾಗಿದ್ದರಿಂದ ಸುಮಾರು 10 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ಜಳ ಕಾವೇರುತ್ತಿರುವುದರಿಂದ ಆದ್ದರಿಂದಾಗಿ ಈ ಘಟನೆ ಸಂಭವಿಸಿದೆ, ಸುತ್ತಮುತ್ತಲಿನ ಜನರ ಮಾತಾಗಿದೆ. ಸುದ್ದಿ ತಿಳಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ಕೆನ್ನಾಲಿಗೆಯನ್ನ ನಂದಿಸಿದ್ದಾರೆ. ಇವರಿಗೆ 7 ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದೆ. 7 ಗಂಟೆಗೆ ನಡೆದ ಸರ್, ಪಕ್ಕದಲ್ಲಿದ್ದವರು ಹೇಳ್ಯಾರ, ಬಂದು ನೋಡಿದ್ರೆ ಎಲ್ಲ ಬೆಂಕಿ ಹಚ್ಚಿದೆ. ಸರ್, ಘಟನೆ ಯಾವ ರೀತಿ ಏನು ಇದು ವಿದ್ಯುತ್ ಶಾರ್ಟ್ ಕೂಡ ಅದ? ಕರೆಂಟ್ ಹೌದು ಸರ್. ಓಕೆ ಸರ್, ಕರೆಂಟ್ ಶಾರ್ಟ್ ಆಗಿದೆ. ಎಷ್ಟು ಮತ್ತೆ ಸರ್? ಒಂದು 15 ಲಕ್ಷ ಇರ್ಬೋದು ಸರ್. ಅಗ್ನಿಶಾಮಕ ಅಧಿಕಾರಿಗಳು ಏನಂದ್ರು? ಇನ್ನ ಕೇಳಿ ಸರ್, ಇವಾಗ ನಾವು ಫೋನ್ ಮಾಡಿ ಸರ್ ಫೋನ್ ಮಾಡಿದ್ರೆ ಬಂದಾರ, ಇನ್ನ ಏನ್ ವಿಚಾರ ಮಾಡಿದ್ರ ಸರ್? ಅಲ್ಲ, ಸುತ್ತಮುತ್ತ ತಗಲಿದಾನ ಅಂಗಡಿಗಳಿಗೆ? ಸರ್, ಏನಿಲ್ಲ ಸರ್, ಹೊಗೆ ತಗಲ, ಸಖ್ಯ ತಗಲ ಸರ್. ಏನು ಡ್ಯಾಮೇಜ್ ಆಗಿಲ್ಲ ನಿಮ್ ಅಂಗಡಿಗೆ? ಡ್ಯಾಮೇಜ್ ಆಗಿಲ್ಲ. ಅನುಮಾನ ಇಲ್ಲ,
ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಎಷ್ಟು ಗಂಟೆಗೆ ಆಗಿದೆ ಸರ್ ಅದು? ನಾವು ಅವ್ನು ಇಲ್ಲಿ ಹೇಳಿದ್ರು ಅವರು ಏಳು ಗಂಟೆಗೆ, ಏಳು ಗಂಟೆ ಐದು ನಿಮಿಷಕ್ಕ ವಾಕ್ ಬರಕಂತ ಹೇಳಂತ. ಒಂದು ಇಪ್ಪತ್ತು ನಿಮಿಷ ಪೂರ ತಗೊಂಡು. ಹೌದೇನು? ಅಲ್ಲ, ಅಂಗಡಿ ಯಾರು ಸರ್? ಅಂಗಡಿ ನಮ್ಮ ತಮ್ಮ. ಏನ್ ಸರ್ ನೀವು? ನಿಮ್ ತಮ್ಮೂರ? ನಮ್ ತಮ್ಮವ್ರ. ನಿಮಗೆ ಅವ್ರು ಹೇಳಿದ್ರ ಸರ್? ಇಲ್ಲ, ಮಂದಿ ಹೇಳ್ರಿ. ಜನರು ಹೇಳಿದ್ರ? ಅದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.